ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾದಕ ವಸ್ತು ವ್ಯಸನದ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಈ ಮಾದಕ ವಸ್ತು ಸೇವನೆ ಮತ್ತು ಕುಡಿತ ಅನ್ನೋದು ಇಂದಿನ ಆಧುನಿಕ ಸಮಾಜದ ಒಂದು ಬಹುದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದ್ದಾವೆ. ಸಮಾಜದ ಅನೇಕ ಮಾರಕ ಸಮಸ್ಯೆಗಳಲ್ಲಿ ಇದು ಕೂಡ ಒಂದು ಅಂತೇಳಿ ಮಾದಕ ವಸ್ತು ವ್ಯಸನದ ಸಮಸ್ಯೆಗಳನ್ನ ನಾವು ಸಮಾಜಶಾಸ್ತ್ರ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಇಲ್ಲಿ ಈ ನಗರದಲ್ಲಿ ಕಂಡುಬರುವಂಥ ಬಹುಮುಖ್ಯ ಸಮಸ್ಯೆಗಳಲ್ಲಿ ಈ ಮಾದಕ ವಸ್ತು ವ್ಯಸನವು ಕೂಡ ಒಂದು ಬಹುದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಇವತ್ತು. ಅದರಲ್ಲೂ ಈ ಯುವಕರಲ್ಲಿ, ಅಂದರೆ ಯುವ ಜನತೆಯಲ್ಲಿ ಈ ಮಾದಕ ವಸ್ತು ವ್ಯಸನ ಅನ್ನೋದು ಅತಿ ಹೆಚ್ಚಾಗಿ ಕಾಡ್ತಾ ಇದೆ. ಅದಕ್ಕೋಸ್ಕರ ಈ ಯುವ ಸಂಪತ್ತನ್ನು ನಾವು ವ್ಯವಸ್ಥಿತವಾಗಿ ಬಳಸ್ಕೋಬೇಕು. ಅಂದರೆ ಈ ಮಾದಕ ವಸ್ತು ವ್ಯಸನನ ಸಂಪೂರ್ಣವಾಗಿ ಮುಕ್ತವಾಗಿ ಮಾಡಬೇಕಾದ್ರು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ಮಾದಕ ವಸ್ತು ವ್ಯಸನ ಅಂದರೆ ಏನು ಅನ್ನೋದನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ತಾ ಹೋಗಬೇಕಾಗುತ್ತದೆ. ಈ ಮಾದಕ ವಸ್ತು ವ್ಯಸನ ಅಥವಾ ಈ ಕುಡಿತ ಅನ್ನೋದು ಇಂದಿನ ಆಧುನಿಕ ಮಾನವ ನಾಗರಿಕತೆಯ ಅಮಲಿನಲ್ಲಿ ಅನೇಕ ದುಷ್ಪರಿಣಾಮಕಾರಿ ಚಟಗಳನ್ನು ಬಳಸ್ಕೊಂಡಿದ್ದಾನೆ. ಈ ಮಾದಕ ವಸ್ತು ವ್ಯಸನ ಮತ್ತು ಕುಡಿತ ಇವೆರಡೂ ಕೂಡ ಒಂದು ಚಟವಾಗಿ ಪರಿವರ್ತನೆ ಆಗ್ತಾ ಇದೆ. ಅತಿಯಾಗಿ ಮದ್ಯಪಾನ ಮಾಡೋದು ಮತ್ತು ಅಮಲಿಗೋಸ್ಕರ ಮಾದಕವಸ್ತುಗಳನ್ನ ಸೇವನೆ ಮಾಡೋದು ಮಾನವನಿಂದನ ದುಶ್ಚಟಗಳಾಗಿವೆ. ಈ ಮಾದಕ ವಸ್ತು ವ್ಯಸನವಾಗಲಿ ಅಥವಾ ಮದ್ಯಪಾನವನ್ನಾಗಲಿ ಮಿತಿಯಾಗಿದ್ದರೆ ಅದರಿಂದ ಕೆಲವೊಂದು ಉಪಯೋಗಗಳನ್ನು ಕೂಡ ಇದ್ದಾವೆ ಅಂತೇಳಿ ಹೇಳ್ತಾ ಹೋಗೋದು. ಆ ಯಾವುದು ಉಪಯೋಗ ಆಗುತ್ತೆ ಅಂತ ನೋಡ್ತಾ ಹೋದರೆ, ಆಧುನಿಕ ಜಂಜಾಟದ ಜೀವನದಲ್ಲಿ ನೆಮ್ಮದಿಯನ್ನು ನೀಡ್ತಾ ಇದೆ. ಅಂದರೆ ಆಧುನಿಕ ಮಾನವನ ಜೀವನ ಅತ್ಯಂತ ಒತ್ತಡದ ಜೀವನ, ಟೆನ್ಷನ್ ಜೀವನ. ಅಂದರೆ ಆ ಟೆನ್ಷನ್ನ ಕಡಿಮೆ ಮಾಡಿಸ್ಕೊಳ್ಳೋಕ್ಕೋಸ್ಕರ ಕೆಲವೊಂದು ಮಿತಿಯಾದ ಪ್ರಮಾಣದಲ್ಲಿ ಈ ವಸ್ತುಗಳನ್ನ ಸೇವನೆ ಮಾಡಿದರೆ ಉಪಯೋಗ ಇದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಅದೇ ಥರ ಮಾನವನ ನೋವು ದುಃಖಗಳನ್ನ ಪರಿಹರಿಸಿ ಉಲ್ಲಾಸವನ್ನು ನೀಡ್ತಾ ಹೋಗ್ತವೆ. ಅಂದರೆ ಕೆಲವೊಂದು ಸರಿ ಕೆಲವು ಅಕೇಶನಲ್ಲಿ ಈ ವಸ್ತುಗಳನ್ನ ಸೇವನೆ ಮಾಡೋದ್ರಿಂದ ಮಾನವನ ದುಃಖಗಳನ್ನ ನೋವುಗಳನ್ನ ಪರಿಹಾರ ಮಾಡುತ್ತೆ ಅಂತ ಹೇಳ್ತಾರೆ. ಅಂದರೆ ಕೆಲವರು ಡಾಕ್ಟರ್ ಸಜೆಷನ್ ಮಾಡ್ತಾರೆ, ಯಾವುದೋ ವ್ಯಕ್ತಿ ದೈಹಿಕವಾಗಿ ನೋವನ್ನು ಅನುಭವಿಸ್ತಾ ಇರ್ತಾನೆ, ಆ ನೋವಿಂದ ಕೆಲವೊಂದು ಸಾರಿ ಪರಿಹಾರ ಸಿಗಬೇಕಂದ್ರೆ ಡಾಕ್ಟರ್ ಸಜೆಷನ್ಸ್ ಮೇಲೆ ನಾವು ಮಾದಕ ವಸ್ತು ಅಥವಾ ಮದ್ಯಪಾನ ಮಾಡೋದ್ರಿಂದ ಯೂಸ್ ಇದೆ ಅಂತೇಳಿ ಹೇಳ್ತಾ ಹೋಗ್ಬೋದು. ಅದೇ ರೀತಿ ಸಾಮಾಜಿಕ ಘರ್ಷಣೆಯನ್ನು ತಿಳಿಬಿಡ್ತಾ ಇದೆ. ಅಂದರೆ ಯಾವುದೊಂದು ಘರ್ಷಣೆ ಆಗೋ ಸಾಧ್ಯತೆ ಇರುತ್ತೆ, ಆ ಘರ್ಷಣೆಯನ್ನು ತಡೆಯೋದಕ್ಕೋಸ್ಕರ ಕೆಲವೊಂದು ಮತ್ತು ಅಥವಾ ಮಾದಕ ವಸ್ತುಗಳನ್ನ ಡಾಕ್ಟರೇ ಸಜೆಷನ್ ಮಾಡ್ತಾರೆ. ಅಂದರೆ ಯಾರೋ ಒಬ್ಬ ವ್ಯಕ್ತಿ ಸಮಾಜಕ್ಕೆ ತೊಂದರೆ ಮಾಡ್ತಾ ಇರ್ತಾನೆ, ಆ ತೊಂದರೆಯನ್ನು ತಪ್ಪಿಸ್ಬೇಕಂದ್ರೆ ಡಾಕ್ಟರ್ಸ್ ಅಂದರೆ ವೈದ್ಯಕೀಯ ದೃಷ್ಟಿಕೋನದಲ್ಲಿ ಕೆಲವೊಂದು ಮತ್ತು ಬರಿಸುವ ಔಷಧಿಯನ್ನು ಕೊಟ್ಟು ಆ ವ್ಯಕ್ತಿ ಆ ಘರ್ಷಣೆಯಿಂದ ಹೊರಗಡೆ ಬರೋ ಥರ ಕಾಪಾಡ್ತಾ ಹೋಗ್ತಾರೆ. ಇದು ಕೂಡ ಈ ಮಾದಕ ವಸ್ತುವನ್ನು ಮಿತಿಯಾಗಿ ಬಳಸೋದ್ರಿಂದ ಒಂದು ಉಪಯೋಗ ಆಗುತ್ತೆ ಅಂತೇಳಿ ಹೇಳ್ತಾ ಹೋಗೋದಾಗುತ್ತೆ. ಅದೇ ಥರ ರೋಗರುಜಿನಗಳನ್ನ ಗುಣಪಡಿಸ್ತಾ ಇದೆ ಅಂತ ಹೇಳ್ತಾರೆ. ಈ ಮಾದಕ ವಸ್ತು ಅಥವಾ ಈ ಆಲ್ಕೋಹಾಲ್ ಅಂತೂ ರೋಗರುಜಿನಗಳನ್ನು ಗುಣಪಡಿಸುತ್ತೆ ಅಂತ ಹೇಳ್ತಾರೆ. ಅಂದರೆ ನಾವು ನೋಡ್ತಾ ಹೋಗ್ಬೋದು, ಕೆಲವೊಂದು ಔಷಧಿಯನ್ನು ನಾವು ಸೇವಿಸ್ತಾ ಇರ್ತೀವಿ, ನಮಗೆ ಆರೋಗ್ಯದ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕೆಲವೊಂದು ಔಷಧಿಗಳನ್ನ ಸೇವಿಸ್ತಾ ಹೋಗ್ತೀವಿ. ಅದ್ರಲ್ಲಿ ನೋಡ್ತಾ ಹೋಗೋದು ಕೆಲವೊಂದು ಪ್ರಮಾಣದಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ. ಅಂದರೆ ಈ ಆಲ್ಕೋಹಾಲ್ ಕಂಟೆಂಟ್ ಅಥವಾ ಬೇರೆ ಬೇರೆ ಮಾದಕ ವಸ್ತುಗಳ ಕಂಟೆಂಟ್ಸ್ ಇರೋದ್ರಿಂದ ನಮಗೆ ರೋಗರುಜಿನಗಳನ್ನ ಏನು ಕಡಿಮೆ ಮಾಡೋ ಸಾಧ್ಯತೆ ಇದೆ, ಗುಣಪಡಿಸೋ ಸಾಧ್ಯತೆಯೂ ಕೂಡ ಇದೆ. ಇದೆ ಆದರೆ ಇವೆಲ್ಲವೂ ಕೂಡ ಡಾಕ್ಟರ್ ಸಜೆಷನ್ಲಿ ಇದ್ದರೆ ಮಾತ್ರ ಮಾದಕ ವಸ್ತು ವ್ಯಸನ ಅನ್ನೋದು ಅಥವಾ ಮಾದಕ ವಸ್ತು ಸೇವನೆ ಅನ್ನೋದು ಒಂದು ಯೂಸ್ ಆಗುತ್ತೆ. ಆದರೆ ಇದನ್ನು ಆಧುನಿಕ ಮಾನವ ತನ್ನ ಆಧುನಿಕ ಜಗತ್ತಿನಲ್ಲಿ ಅದೊಂದು ಸ್ಟೈಲಾಗಿ ಪರಿವರ್ತನೆ ಮಾಡ್ಕೊಂಡಿದೆ. ಅಂದರೆ ಮಾದಕ ವಸ್ತು ಸೇವನೆ ಮಾಡೋದೇ ಒಂದು ಫ್ಯಾಷನ್ನಾಗಿ ಇವತ್ತು ಬದಲಾಗ್ತಾ ಇದೆ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ವೈಯಕ್ತಿಕ ತೃಪ್ತಿ ಮತ್ತು ಅಮಲಿಗೋಸ್ಕರ ಏನು ಮಾಡ್ತಾರೆ ಅಂದರೆ ಈ ಮಾದಕ ವಸ್ತು ಸೇವನೆ ಮಾಡ್ತಾ ಇದ್ದಾರೆ. ಈ ಮಾದಕ ವಸ್ತು ಸೇವನೆ ಅನ್ನೋದು ಸಂಪೂರ್ಣವಾಗಿ ನಿರಂತರವಾಗಿ ಬದಲಾಗ್ತಾ ಹೋದಂಗೆ ಒಂದು ಚಟವಾಗಿ ಪರಿವರ್ತನೆ ಆಗ್ತದೆ. ಅಂದರೆ ಅದನ್ನು ಬಿಟ್ಟು ಬದುಕೋಕೆ ಆಗಲ್ಲ ಅನ್ನೋ ಲೆವೆಲಿಗೆ ಇವತ್ತು ಮಾನವ ತಲುಪ್ತಾ ಇದ್ದಾನೆ. ಇದೊಂದು ನಗರದ ಬಹುಮುಖ್ಯ ಸಮಸ್ಯೆ ಆಗಿದೆ. ಇದನ್ನು ನಾವು ಯುವಕರಲ್ಲಿ ಕಂಡುಬರುವಂಥ ಒಂದು ಬಹುದೊಡ್ಡ ಸಮಸ್ಯೆ ಅಂತ ನೋಡ್ತಾ ಹೋಗ್ಬೋದು. ಈ ಸಮಸ್ಯೆ ಪರಿಹರಿಸೋದು ನಮ್ಮೆಲ್ಲರ ಜವಾಬ್ದಾರಿ ಆಗ್ತಾ ಇದೆ. ಅಂದರೆ ನಾವು ಸಾಮಾಜಿಕ ದೃಷ್ಟಿಕೋನದಲ್ಲಿ ಸಮಾಜದಲ್ಲಿ ಒಟ್ಟು ಅತ್ಯುತ್ತಮವಾದ ವ್ಯಕ್ತಿಯನ್ನು ರೂಪಿಸುವಂಥ ಒಂದು ಜವಾಬ್ದಾರಿ ಇದೆ. ಅದಕ್ಕೋಸ್ಕರ ಮಾದಕ ವಸ್ತು ವ್ಯಸನ ಅಂದರೆ ಏನು ಅನ್ನೋದನ್ನು ನಾವು ವ್ಯವಸ್ಥಿತವಾಗಿ ಚರ್ಚೆ ಮಾಡ್ತಾ ಹೋಗ್ತಾ ಹೋಗಬೇಕಾಗತ್ತೆ. ಈ ಅಧ್ಯಯನ ಒಳಗೊಂಡಿರುವಂಥ ಅಂಶಗಳು ಮಾದಕ ವಸ್ತು ವ್ಯಸನ ಅಂದ್ರೇನು ಅಂತ ಹೇಳ್ತಾ ಹೋಗ್ತೀವಿ. ಅದೇ ಥರ ಮಾದಕ ವ್ಯಸನಕ್ಕೆ ಕಾರಣಗಳನ್ನ ನೋಡ್ತಾ ಹೋಗ್ತೀವಿ. ಅದೇ ಥರ ಮಾದಕ ವಸ್ತು ವ್ಯಸನದಿಂದ ಆಗುವಂಥ ಪರಿಣಾಮಗಳು ಏನಾಗ್ತವೆ ಅಂತ, ಅದೇ ರೀತಿ ಮಾದಕ ವಸ್ತು ವ್ಯಸನ ಸಮಸ್ಯೆಗೆ ಪರಿಹಾರನೂ ಕೂಡ ನಾವು ಹುಡುಕ್ತಾ ಹೋಗಬೇಕಾಗತ್ತೆ. ಇವಿಷ್ಟು ಅಂಶಗಳು ಈ ಅಧ್ಯಾಯದಲ್ಲಿ ಕವರ್ ಆಗಿರುವಂಥ ಒಂದು ಅಂಶಗಳು. ಆದರೆ ನಾವು ಇವತ್ತಿನ ವಿಡಿಯೋದಲ್ಲಿ ಪ್ರಮುಖವಾಗಿ ಮಾದಕ ವಸ್ತು ವ್ಯಸನ ಅಂದರೆ ಏನು, ಅದೇ ಥರ ಮಾದಕ ವಸ್ತು ವ್ಯಸನಕ್ಕೆ ಕಾರಣಗಳೇನು ಅನ್ನೋದನ್ನು ನಾವು ಚರ್ಚೆ ಮಾಡ್ತಾ ಹೋಗಬೇಕಾಗತ್ತೆ. ಈಗ ಮಾದಕ ವಸ್ತು ವ್ಯಸನ ಅಂದರೆ ಏನು ಅಂತ ನೋಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ಮೊದಲನೇ ಅಂಶ ನೋಡ್ತಾ ಹೋದರೆ
ಮಿತಿಮೀರಿದ ಪ್ರಮಾಣದಲ್ಲಿ ಪದೇ ಪದೇ ವೈದ್ಯಕೀಯೇತರ ಕಾರಣಗಳಿಗಾಗಿ ಮಾದಕ ವಸ್ತುಗಳನ್ನು ಉಪಯೋಗಿಸುವುದರಿಂದ ವ್ಯಕ್ತಿಯ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಏರುಪೇರು ಮಾಡಿ ಅದರಿಂದ ದೈಹಿಕ ಭಾವನಾತ್ಮಕ ಮತ್ತು ಸಾಮಾಜಿಕ ಹಾನಿಯುಂಟಾಗುವುದನ್ನು ಮಾದಕ ವಸ್ತು ಸೇವನೆಯ ಚಟ ಅಂತೇಳಿ ಕರಿತಾ ಹೋಗ್ತಾರೆ. ಅಂದರೆ ಇಲ್ಲಿ ಹೇಳ್ತಾರೆ ಮಿತಿ ಮೀರಿದ ಪ್ರಮಾಣದಲ್ಲಿ, ನಾವು ಹಿಂದೆನೇ ಹೇಳಿದ್ದೀವಿ ಡಾಕ್ಟರ್ ಸಜೆಷನ್ ಪ್ರಕಾರ ಒಂದು ಮಿತಿಯೊಳಗೆ ಆ ಔಷಧಿನ ಸೇವನೆ ಮಾಡ್ತಾಯಿದ್ರೆ ಅಥವಾ ಮಾದಕ ವಸ್ತುಗಳನ್ನ ಸೇವನೆ ಮಾಡ್ತಾಯಿದ್ರೆ ಅದು ಉಪಯೋಗ ಇದೆ. ಆದರೆ ಇಲ್ಲಿ ಹೇಳ್ತಾ ಇರೋದು ಮಿತಿ ಮೀರಿದ ಪ್ರಮಾಣದಲ್ಲಿ ವೈದ್ಯಕೀಯೇತರ ಕಾರಣಗಳಾಗಿವೆ. ಅಂದರೆ ಯಾವುದೇ ಡಾಕ್ಟರ್ ಸಜೆಷನ್ ಮಾಡಿಲ್ಲ, ಅವನಿಗೆ ಯಾವುದೇ ಥರ ಕಾಯಿಲೆಯೂ ಕೂಡ ಇಲ್ಲ, ಆ ಕಾಯಿಲೆನ ಗುಣಪಡಿಸೋಕ್ಕೋಸ್ಕರ ಡಾಕ್ಟರ್ ಯಾವುದೇ ಥರ ಸಜೆಷನ್ ಕೂಡ ಮಾಡಿಲ್ಲ, ಅಂದರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೂಡ ಮಾಡ್ತಾ ಇಲ್ಲ. ಆದರೆ ಇವನೇನು ಮಾಡ್ತಾನೆ, ವೈದ್ಯಕೀಯೇತರ ಕಾರಣಗಳಿಗಾಗಿ ಏನು ಆ ವಸ್ತುಗಳನ್ನ ಉಪಯೋಗಿಸುವುದರಿಂದ ಇಲ್ಲಿ ಹೇಳ್ತಾರೆ ವ್ಯಕ್ತಿಯು ಪರಿಣಾಮಕಾರಿ ಕಾರ್ಯವಹಿಸುವ ಸಾಮರ್ಥ್ಯವನ್ನು ಏರುಪೇರು ಮಾಡಿ. ಅಂದರೆ ಇಲ್ಲಿ ಅವನು ಎಫೆಕ್ಟಿವ್ ಆಗಿ ಕೆಲಸ ಮಾಡೋ ಸಾಮರ್ಥ್ಯವನ್ನು ಹೆಚ್ಚು ಮಾಡುವುದು ಕೂಡ ಕಡಿಮೆನೂ ಕೂಡ ಮಾಡ್ತಾ ಹೋದು ನಾವು ನೋಡ್ತಾ ಹೋದು. ಇಲ್ಲಿ ಒಂದು ಎಕ್ಸಾಂಪಲ್ ನೋಡ್ತಾ ಹೋದರೆ ಯಾರೋ ಒಬ್ಬ ವ್ಯಕ್ತಿ ಸ್ಪೋರ್ಟ್ಸ್ ಮ್ಯಾನ್ ಅಂತ ಅಂದ್ಕೊಳ್ಳೋಣ, ಅವನು ನಾನು ಏನೋ ಸಾಧನೆ ಮಾಡಬೇಕು ಅಂತೇಳಿ ಈ ಮಾದಕವಸ್ತು ಸೇವನೆ ಮಾಡಿಕೊಂಡು ಆ ಸ್ಪೋರ್ಟ್ಸ್ ಆಡೋಕ್ಕೆ ಹೋಗ್ಬೋದು. ಅವನೇನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಆಟ ಆಡಿ ಏನು ಮಾಡ್ತಾನೆ ಒಂದು ಅವಾರ್ಡನ್ನು ಪಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಇಲ್ಲಿ ಏನಾಗಿದೆ ಅಂದರೆ ಅವನು ಪರಿಣಾಮಕಾರಿಯಾಗಿ ಕೆಲಸ ಮಾಡೋಕ್ಕಿಂತ ಹೆಚ್ಚಿನದಾಗಿ ಕೆಲಸ ಮಾಡ್ತಾನೆ, ಇಲ್ಲಿ ಏರುಗತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇನ್ನೊಂದು ಏರುಪೇರು ಮಾಡಿ ಅಂದರೆ ಕಡಿಮೆ ಮಾಡ್ತಾ ಹೋಗ್ತಾನೆ. ನಾವು ನೋಡ್ತಾ ಹೋಗ್ತೀವಿ ಕೆಲವೊಂದು ಮಾದಕ ವಸ್ತುಗಳನ್ನು ಸೇವನೆ ಮಾಡಿದ್ರು ಯಾವುದೇ ಆ್ಯಕ್ಟಿವಿಟಿನೂ ಮಾಡಲ್ಲ, ಸುಮ್ಮನೆ ಸೈಲೆಂಟಾಗೇ ಇರ್ತಾರೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಪೇರ್ ಆಯಿತು, ಒಂದು ಕಡೆ ಹೆಚ್ಚಿನದಾಗಿ ಕೆಲಸ ಮಾಡ್ತಾ ಹೋಗ್ತಾನೆ, ಇನ್ನೊಂದು ಕಡೆ ಕಡಿಮೆ ಮಾಡ್ತಾ ಕೆಲಸ ಮಾಡ್ತಾನೆ. ಅಂದರೆ ಒಂದು ವ್ಯವಸ್ಥಿತವಾದ ಕೆಲಸವನ್ನು ಮಾಡೋದಕ್ಕೆ ಅವನು ಸಾಧ್ಯತೆಯೇ ಆಗೋಲ್ಲ ಈ ಮಾದಕ ವಸ್ತು ಸೇವನೆ ಮಾಡಿದಾಗ. ಅದರಿಂದ ಇಲ್ಲಿ ಹೇಳ್ತಾರೆ ದೈಹಿಕ ಭಾವನಾತ್ಮಕ ಮತ್ತು ಸಾಮಾಜಿಕ ಹಾನಿಯುಂಟಾಗುತ್ತದೆ ಅಂತೇಳಿ. ಅಂದರೆ ಅವನು ದೈಹಿಕವಾಗಿ ಕೂಡ ದುರ್ಬಲನಾಗ್ತಾ ಹೋಗ್ತಾನೆ, ಅವನ ಭಾವನೆಗಳಿಗೆ ಸಮಾಜದಲ್ಲಿ ಯಾವುದೇ ಥರ ಬೆಲೆ ಸಿಗಲ್ಲ, ಅದೇ ಥರ ಸಮಾಜಕ್ಕೆ ಅವನು ತೊಂದರೆಯುಂಟು ಮಾಡೋದನ್ನು ಏನು ಹೇಳ್ತೀವಿ ಅಂದರೆ ಮಾದಕವಸ್ತು ಸೇವನೆಯ ಚಟ ಅಂತೇಳಿ ಕರೀತಾ ಹೋಗ್ತಾರೆ. ಮತ್ತೊಂದು ವ್ಯಾಖ್ಯಾನ ನೋಡ್ತಾ ಹೋದರೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳೋ ಪ್ರಕಾರ ಸ್ವಾಭಾವಿಕವಿಲ್ಲವೇ ಸಂಯೋಜಕ ಔಷಧಗಳ ಸತತ ಸೇವನೆಯಿಂದ ನಿಯತಕಾಲಿಕ ಇಲ್ಲವೇ ನಿರಂತರ ಮಾದಕ ಸ್ಥಿತಿಯಲ್ಲಿರೋದನ್ನು ಮಾದಕವಸ್ತು ವ್ಯಸನ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಇಲ್ಲಿ ಸ್ವಾಭಾವಿಕ ಅಥವಾ ಸಂಯೋಜಕ ಔಷಧಗಳು ಅಂತ ಹೇಳ್ತಾರೆ. ಈ ಸ್ವಾಭಾವಿಕ ಔಷಧಗಳು ಕೆಲವೊಂದು ಮಾದಕ ವಸ್ತುಗಳು ಸ್ವಾಭಾವಿಕವಾಗೇ ಸಿಗ್ತವೆ, ಅಂದರೆ ನಾವು ನ್ಯಾಚುರಲ್ಲಾಗಿ ಬೆಳೀತಾ ಹೋಗ್ತೀವಿ. ಕೆಲವೊಂದು ಗಾಂಜಾ ಆಗಿರ್ಬೋದು ಅಥವಾ ಈ ಬೇರೆ ಬೇರೆ ವಸ್ತುಗಳನ್ನೆಲ್ಲ ನಾವು ಹೊಗೆ ಸೊಪ್ಪು ಅಂತ ಹೇಳ್ತೀವಿ, ಆ ವಸ್ತುಗಳೆಲ್ಲ ಏನಾಗುತ್ತೆ ಅಂದರೆ ಈ ಮಾದಕ ವಸ್ತುಗಳು ನಮಗೆ ಸ್ವಾಭಾವಿಕವಾಗಿ ನಾವು ಬೆಳೀತಾ ಹೋಗ್ತೀವಿ. ಇಲ್ಲಿ ಹೇಳ್ತಾರೆ ಸ್ವಾಭಾವಿಕ ಇಲ್ಲವೇ ಸಂಯೋಜಕ ಔಷಧಗಳು ಅಂತ. ಅಂದರೆ ಇಲ್ಲಿ ಸಂಯೋಜಕ ಔಷಧ ಅಂದರೆ ಒಂದು ವಸ್ತುವಿನ ಜೊತೆಗೆ ಮತ್ತೊಂದು ವಸ್ತುಗಳು, ಎರಡು ಮೂರು ವಸ್ತುಗಳನ್ನ ಮಿಕ್ಸ್ ಮಾಡಿ ಏನು ಮಾಡ್ತಾರೆ ಒಂದು ಔಷಧಗಳನ್ನ ಮಾಡಿಕೊಂಡು ಸೇವನೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಹೇಳ್ತಾರೆ ಆ ಔಷಧಗಳ ಸತತ ಸೇವನೆಯಿಂದ ಅಂತೇಳಿ. ಅಂದರೆ ಈ ಸಂಯೋಜಕ ಔಷಧಗಳ ನಿರಂತರವಾಗಿ ಸೇವನೆ ಮಾಡ್ತಾ ಹೋಗ್ತಂದಂಗೆ ನಿಯತಕಾಲಿಕವಾಗಿ ಇಲ್ಲವೇ ನಿರಂತರ, ಅಂದರೆ ಯಾವಾಗಲೂ ಅಪರೂಪಕ್ಕೆ ಒಂದೊಂದ್ಸರಿ ಆ ವಸ್ತುಗಳನ್ನ ಸೇವನೆ ಮಾಡಿಕೊಂಡು ಒಂದು ಮತ್ತಿನ ಸ್ಥಿತಿಯಲ್ಲಿರೋದು, ಇಲ್ಲವೇ ನಿರಂತರವಾಗಿ ಅಂದರೆ ಪ್ರತಿನಿತ್ಯನೂ ಕೂಡ ಆ ವಸ್ತುಗಳನ್ನ ಸೇವನೆ ಮಾಡಿಕೊಂಡು ಒಂದು ಮತ್ತಿನ ಸ್ಥಿತಿಯಲ್ಲಿರುವಂಥ ಒಂದು ಪರಿಸ್ಥಿತಿಯನ್ನು ವ್ಯಕ್ತಿಯ ಪರಿಸ್ಥಿತಿಯನ್ನು ಏನು ಹೇಳ್ತೀವಿ ಅಂದರೆ ಮಾದಕ ವಸ್ತು ವ್ಯಸನ ಅಂತೇಳಿ ವಿಶ್ವ ಆರೋಗ್ಯ ಸಂಸ್ಥೆಯವರು ಹೇಳ್ತಾ ಹೋಗ್ತಾರೆ. ಈ ಥರ ಈ ಮಾದಕ ವಸ್ತು ವ್ಯಸನ ಅನ್ನೋದು ಒಂದು ದೈಹಿಕವಾಗಿ ಭಾವನಾತ್ಮಕವಾಗಿ ಅವನು ಕೆಲಸ ಮಾಡೋ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಬೋದು ಅಥವಾ ಕಡಿಮೆ ಮಾಡ್ತಾ ಹೋಗ್ಬೋದು, ಅಥವಾ ಅವನು ಯಾವಾಗಲೂ ಕೂಡ ಮಾದಕ ಸ್ಥಿತಿಯಲ್ಲೇ ಇರಬೇಕು ಅಂತ ಒಂದು ಬಯಸುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತಲ್ಲ ಅದು ಮಾದಕ ವಸ್ತು ವ್ಯಸನ ಆಗುತ್ತೆ. ಅಂದರೆ ಅದೊಂದು ಚಟವಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಈ ಮಾದಕ ವಸ್ತು ಸೇವನೆ ತಪ್ಪಲ್ಲ, ಆದರೆ ಅದು ಚಟವಾಗಿ ಪರಿವರ್ತನೆ ಆಗೋದು ತುಂಬ ದೊಡ್ಡ ತಪ್ಪು, ಅದು ಸಮಸ್ಯೆಯಾಗಿ ಪರಿವರ್ತನೆ ಆಗುತ್ತೆ ಅಂತೇಳಿ ನಾವು ಹೇಳ್ತಾ ಹೋಗ್ತೀವಿ. ಆದರೆ ಈ ಮಾದಕ ವಸ್ತು ಸೇವನೆ ಇದು ಹಿಂದೆನೂ ಇತ್ತ ಅಂತೇಳಿ ನೋಡ್ತಾ ಹೋದರೆ ನಾವು ಹೇಳಿದ್ವಿ ಆಧುನಿಕ ಸಮಾಜದಲ್ಲಿ ಈ ಮಾದಕ ವಸ್ತು ಸೇವನೆ ಹೆಚ್ಚಾಗ್ತಾ ಇದೆ ಅಂತ, ಅದು ಸರಿಯಾಗುತ್ತೆ. ಅಂದರೆ ಹಿಂದಿನ ಕಾಲದಲ್ಲೂ ಕೂಡ ನಾವು ಸಾಕಷ್ಟು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೀವಿ. ಹಿಂದಿನ ಕಾಲದಲ್ಲಿ ಈ ಏನು ಬಂಗಿ ಸೇರ್ತಾ ಇದ್ರು ಅಂತ ಹೇಳ್ತೀವಿ, ಅಥವಾ ಸುರಪಾನ ಮಾಡ್ತಾಯಿದ್ರು, ಅಥವಾ ಸೋಮಪಾನ ಮಾಡ್ತಾಯಿದ್ರು, ಅಥವಾ ಈ ಏನು ಮಾಡ್ತಾರೆ ಈ ಅಫೀಮ್ಗಳನ್ನ ಸೇವನೆ ಮಾಡ್ತಾಯಿದ್ರು, ಗಾಂಜೆಗಳನ್ನ ಸ್ವೀಕರಿಸಿದ್ರು ಅಂತೇಳಿ ನಾವೆಲ್ಲ ಹೇಳ್ತಾ ಇದ್ವಿ. ಇದನ್ನೆಲ್ಲ ಮಾಡ್ತಿದ್ದವ್ರು ಯಾರು ಅಂತ ನೋಡ್ತಾ ಹೋದರೆ ಯಾರೋ ಸಾಧುಗಳು ಅಥವಾ ಸನ್ಯಾಸಿಗಳು ಅಥವಾ ಅಪರಾಧಿಗಳು ಅಥವಾ ಜಾತಿ ಬಾಯರು ಇವರೆಲ್ಲರೂ ಕೂಡ ಏನು ಮಾಡ್ತಿದ್ರೆ ಈ ಮಾದಕವಸ್ತುಗಳನ್ನ ಸೇವನೆ ಮಾಡ್ತಾಯಿದ್ರು. ದೇವನ ದೇವತೆಗಳು ಕೂಡ ಸುರಪಾನ ಸೋಮಪಾನ ಮಾಡ್ತಾಯಿದ್ರು ಅಂತೇಳಿ ಕೆಲವೊಂದು ಉದಾಹರಣೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಆದರೆ ಆಗಿನ ಕಾಲದಲ್ಲಿ ಅಂದರೆ ಸಾವಿರಾರು ವರ್ಷಗಳ ಹಲವಾರು ವರ್ಷಗಳ ಹಿಂದೆ ಈ ಮಾದಕ ವಸ್ತು ಸೇವನೆ ಇತ್ತು, ಆದರೆ ಅದು ಒಂದು ಮಿತಿಯೊಳಗೆ ಇತ್ತು, ಅದು ಒಂದು ಬಹುದೊಡ್ಡ ಸಮಸ್ಯೆ ಆಗಿರಲಿಲ್ಲ.
ಆದರೆ ಇವತ್ತಿನ ಆಧುನಿಕ ಸಮಾಜದಲ್ಲಿ ಇದೊಂದು ಬಹುದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಅದಕ್ಕೆ ಕಾರಣ ಈ ಆಧುನಿಕ ಜೀವನ ಶೈಲಿ ಅಂತಲೇ ಹೇಳ್ತಾ ಹೋಗ್ಬೋದು, ಅಥವಾ ಮನುಷ್ಯ ಆಧುನಿಕ ಜೀವನ ಶೈಲಿಯ ಜೊತೆಗೆ ಅದೊಂದು ಫ್ಯಾಷನ್ ಆಗಿ ಪರಿವರ್ತನೆ ಮಾಡ್ಕೊಂಡಿದ್ದಾನೆ. ಈ ದೃಶ್ಯದಿಂದ ಏನಾಗಿದೆ ಅಂದರೆ ಈ ಮಾದಕ ವಸ್ತು ವ್ಯಸನ ಅನ್ನೋದು ಇವತ್ತು ಒಂದು ಬಹುದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಈ ಮಾದಕವಸ್ತು ಸೇವನೆಯನ್ನು ಯಾಕೆ ಪ್ರಾರಂಭ ಆಗುತ್ತೆ ಅಂದರೆ ಮಾದಕವಸ್ತು ವ್ಯಸನಕ್ಕೆ ಕಾರಣಗಳನ್ನ ನಾವು ನೋಡ್ತಾ ಹೋದರೆ ಸಾಕಷ್ಟು ಕಾರಣಗಳನ್ನ ಇಲ್ಲಿ ನೋಡ್ತಾ ಹೋಗ್ತೀವಿ. ನಾವು ಇಲ್ಲಿ ಪ್ರಮುಖವಾದ ಕಾರಣಗಳನ್ನ ಚರ್ಚೆ ಮಾಡ್ತಾ ಹೋಗ್ಬೋದು. ಇದರ ಮೊದಲನೇ ಕಾರಣ ಪ್ರಾಯೋಗಿಕವಾಗಿ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಅನೇಕ ಜನ ಮಾದಕ ವಸ್ತುಗಳನ್ನ ಸೇವನೆ ಮಾಡೋರು ಮಾದಕ ವಸ್ತುಗಳನ್ನ ಪ್ರಾಯೋಗಿಕವಾಗಿ ಉಪಯೋಗಿಸ್ತಾರೆ. ಅಂದರೆ ಒಂದು ಪ್ರಾಕ್ಟಿಕಲ್ ಆಗಿ ಮಾಡೋದು, ಯಾರೋ ಒಬ್ಬ ವ್ಯಕ್ತಿ ಸ್ಮೋಕಿಂಗ್ ಮಾಡ್ತಾ ಇರ್ಬೋದು, ಅಥವಾ ಗಾಂಜಾನ ಸ್ವೀಕಾರ ಮಾಡ್ತಾ ಇರ್ಬೋದು, ಅಥವಾ ಅದಕ್ಕಿಂತ ಬದಲಾಗಿ ಯಾರೋ ಒಬ್ಬ ಗುಟ್ಕ ಹಾಕೋತಾ ಇರ್ತಾನೆ ಅಂತ ಅಂದ್ಕೊಳ್ಳೋಣ. ಅದನ್ನು ಮತ್ತೊಬ್ಬ ವ್ಯಕ್ತಿ ಗಮನಿಸ್ತಾನೆ, ಅವನು ಕೂಡ ಅದನ್ನು ಒಂದು ಪ್ರಯೋಗ ಮಾಡ್ತಾನೆ. ಈ ಮಾದಕ ವಸ್ತು ಅಥವಾ ಮದ್ಯಪಾನ ಅಥವಾ ಸ್ಮೋಕಿಂಗ್ ಅಥವಾ ಗಾಂಜಾನ ಅಥವಾ ಈ ಗುಟ್ಕಾ ಅಂತ ಹೇಳ್ತೀವಲ್ಲ, ಅದನ್ನು ಸ್ವೀಕರಿಸಿ ಅವನು ಅಷ್ಟೊಂದು ಆನಂದವಾಗಿರ್ತಾನಲ್ಲ, ನಾನು ಯಾಕೆ ಅದನ್ನು ಆನಂದವಾಗಿರಬಾರ್ದು ಅಂಥೇಳಿ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತಾ ಹೋಗ್ತಾನೆ. ಅಂದರೆ ಅದನ್ನು ತಗೊಂಡ್ರೆ ಏನಾಗಬಹುದು ಅಂಥೇಳಿ ಪ್ರಾಯೋಗಿಕವಾಗಿ ಆಲೋಚನೆ ಮಾಡ್ತಾ ಹೋದಂಗೆ ಆ ಮಾದಕ ವಸ್ತು ವ್ಯಸನ ಅನ್ನೋದು ಪ್ರಾರಂಭ ಆಗುತ್ತೆ ಅಂತೇಳಿ ಹೇಳ್ತಾ ಹೋಗ್ಬೋದು. ಎರಡನೇ ಕಾರಣ ರೋಮಾಂಚನಕ್ಕಾಗಿ ಅಂತೇಳಿ. ಮಾದಕ ವಸ್ತು ಸೇವನೆ ಚಟಿರುವ ವ್ಯಕ್ತಿಗಳು ಸಾಹಸಕ್ಕಾಗಿ ಮಾದಕ ವಸ್ತುಗಳನ್ನ ಸೇವನೆ ಮಾಡ್ತಾರೆ ಅಂತೇಳಿ. ಅಂದರೆ ಹಣ ಮತ್ತು ಜೀವನವನ್ನು ಲೆಕ್ಕಿಸದೆ ರೋಮಾಂಚನ ಮಾಡ್ಕೋಬೇಕು ನಾವು. ಅದಕ್ಕೋಸ್ಕರ ಅಂದರೆ ಅದನ್ನು ಸ್ವೀಕಾರ ಮಾಡಿದ್ರೆ ನಾವು ಯಾವಾಗಲೂ ಕೂಡ ಮತ್ತಿನ ಸ್ಥಿತಿಯಲ್ಲಿ ಇರ್ತೀವಿ, ಮೈ ರೋಮಾಂಚನ ಆಗುತ್ತೆ ಅನ್ನೋ ಉದ್ದೇಶದಿಂದ ಏನು ಮಾಡ್ತಾರೆ ಅಂದರೆ ಹಣ ಮತ್ತು ಜೀವನ ಯಾವುದನ್ನು ಲೆಕ್ಕಿಸದೆ ಏನು ಮಾಡ್ತಾರೆ ಅಂದರೆ ಆ ರೋಮಾಂಚನ ಪಡ್ಕೊಳ್ಳೋದಕ್ಕೋಸ್ಕರ ಮಾದಕ ವಸ್ತು ಸೇವನೆಯನ್ನು ಪ್ರಾರಂಭ ಮಾಡ್ತಾರೆ ಅಂತೇಳಿ. ಮುಂದಿನ ಕಾರಣ ನೋಡ್ತಾ ಹೋದರೆ ದೈಹಿಕ ಮತ್ತು ಮಾನಸಿಕ ಉದ್ವೇಗದಿಂದ ಮುಕ್ತರಾಗೋದಕ್ಕೆ ಅಂತ ಹೇಳ್ತಾರೆ. ಅಂದರೆ ಇವತ್ತಿನ ಆಧುನಿಕ ಜೀವನ ಶೈಲಿ ದೈಹಿಕ ಮತ್ತು ಮಾನಸಿಕವಾಗಿ ಸಾಕಷ್ಟು ಒತ್ತಡವಾದ ಜೀವನ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಇಲ್ಲೇನು ಮಾಡ್ತಾರೆ ಅಂದರೆ ಇಲ್ಲಿ ನಾಗರಿಕ ಜೀವನ ಆಧುನಿಕತೆಯ ಒಂದು ಅಮಲಿನಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನ ಅತ್ಯಂತ ಉನ್ನತವಾಗಿ ಬೆಳೀತಾ ಇದೆ. ಕೈಗಾರಿಕರಣದ ಮತ್ತು ನಗರೀಕರಣದಿಂದಾಗಿ ಈ ಜೀವನ ಒಂದು ಜಂಜಾಟದ ಪರಿಸ್ಥಿತಿಯಲ್ಲಿದೆ ಇವತ್ತು. ಅಂದರೆ ಮಾನವ ಬೆಳಗ್ಗೆ ಎದ್ದಲ್ಲಿಂದ ಹಿಡಿದು ಅಂದರೆ ನಿದ್ದೆಯಿಂದ ಎಚ್ಚರ ಆಗ್ತಾನೆ, ಅಲ್ಲಿಂದ ಹಿಡಿದು ರಾತ್ರಿ ಮಲಗೋರು ಕೂಡ ಫುಲ್ ಟೆನ್ಷನ್ ಒತ್ತಡದ ಜೀವನವನ್ನು ಮಾಡ್ತಾ ಇದ್ದಾನೆ. ಇದಕ್ಕೆ ಕಾರಣ ಈ ಆಧುನಿಕ ಕೈಗಾರಿಕರಣ, ಆಧುನೀಕರಣ ಮತ್ತು ನಗರೀಕರಣ. ಅಂದರೆ ಆ ಒತ್ತಡದಿಂದ ಅವನು ಹೊರಗಡೆ ಬರಬೇಕಂದ್ರೆ ಈ ಮಾದಕ ವಸ್ತು ಸೇವನೆ ಅನಿವಾರ್ಯವಾಗಿ ಅದಕ್ಕೆ ಹೊರಡ್ತಾ ಇದ್ದಾನೆ ಅಂತೇಳಿ. ಅಂದರೆ ಈ ದೈಹಿಕವಾಗಿ ಉದ್ವೇಗರಾಗಿರ್ಬೋದು ಅಥವಾ ಮಾನಸಿಕ ಉದ್ವೇಗಗಳಾಗಿರ್ಬೋದು, ಈ ದೈಹಿಕ ಮತ್ತು ಮಾನಸಿಕ ಉದ್ವೇಗದಿಂದ ಹೊರಗಡೆ ಬರಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡ್ತಾನೆ ಈ ಮಾದಕವಸ್ತು ಸೇವನೆಯನ್ನು ಮಾಡ್ತಾ ಹೋಗ್ತಾನೆ ಅಂತೇಳಿ. ನೆಕ್ಸ್ಟು ಈ ಸಮಸ್ಯೆಗಳ ಪರಿಹಾರಕ್ಕಾಗಿ ಅಂತ ಹೇಳ್ತಾರೆ. ಆಧುನಿಕ ಮಾನವನ ಜೀವನ ಒಂದು ಸಮಸ್ಯೆಯ ಜೀವನ ಅಂತ ಹೇಳ್ಬೋದು. ಇಲ್ಲಿ ವಿಜ್ಞಾನ ಮತ್ತು ಆರ್ಥಿಕವಾಗಿ ಮನುಷ್ಯ ಎಷ್ಟೇ ಮುಂದುವರೆದಿದ್ರು ಕೂಡ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾನೆ, ಆ ಹಣವನ್ನು ಸಂಪಾದನೆ ಮಾಡೋದಕ್ಕೆ ಒಳ್ಳೊಳ್ಳೆ ಉದ್ಯೋಗಗಳನ್ನ ಮಾಡ್ತಾ ಇರ್ತಾನೆ, ಆದರೆ ಆ ಹಣವನ್ನು ಸಂಪಾದನೆ ಮಾಡಿ ಅದನ್ನು ಹೇಗೆ ಬಳಸ್ಕೋಬೇಕು ಅದಕ್ಕೆ ಬಳಸ್ಕೊಳ್ಳೋದಲ್ಲೇ ಅದಕ್ಕೆ ಶಾಂತಿ ನೆಮ್ಮದಿಯನ್ನು ಇಲ್ಲದಂತ ಪರಿಸ್ಥಿತಿಗೆ ತಲುಪ್ತಾ ಹೋಗ್ತಾನೆ. ಅಂದರೆ ನಾವು ನೋಡ್ತಾ ಹೋಗ್ಬೋದು ಸಾಕಷ್ಟು ಶ್ರೀಮಂತ ವ್ಯಕ್ತಿಗಳು ಅಥವಾ ಮೇಲ್ಮಧ್ಯಮ ವರ್ಗದ ವ್ಯಕ್ತಿಗಳು ಅಂತ ಹೇಳ್ತೀವಿ, ಸಾಕಷ್ಟು ಹಣವನ್ನು ಸಂಪಾದನೆ ಮಾಡ್ತಾರೆ ಆದರೆ ಅದನ್ನು ಅನುಭವಿಸೋದಕ್ಕೆ ಅವರಲ್ಲಿ ಏನು ನೆಮ್ಮದಿಯುತ ಜೀವನ ಇರಲ್ಲ. ಎಕ್ಸಾಂಪಲ್ ಹೇಳ್ತಾ ಹೋದರೆ ನಾವೀಗ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳ್ಬೋದು ಅಥವಾ ಬೇರೆ ಬೇರೆ ಉನ್ನತ ಉದ್ಯೋಗದಲ್ಲಿರುವಂಥವ್ರು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿರ್ತಾರೆ, ಆದರೆ ಅದನ್ನು ಅವರು ಬಳಸ್ಕೊಳ್ಳೋದಕ್ಕೆ ಅಂದರೆ ವ್ಯವಸ್ಥಿತವಾಗಿ ಬಳಸ್ಕೊಳ್ಳೋದಕ್ಕೆ ಅವರಿಗೆ ಆಗ್ತಾ ಇರಲ್ಲ. ಅಂದರೆ ಅವರು ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಆಗ್ತಾನೆ ಇರಲ್ಲ. ನಾವು ನೋಡ್ತಾ ಹೋಗ್ಬೋದು ಎಲ್ಲ ಕೆಲವೊಂದು ಉದ್ಯೋಗಗಳನ್ನ ನೋಡ್ತಾ ಹೋದರೆ ಬೆಳಗ್ಗಿಂದ ಸಂಜೆವರೆಗೂ ಉದ್ಯೋಗದಲ್ಲೇ ಇರ್ತಾನೆ, ಲಕ್ಷಾಂತರ ರೂಪಾಯಿ ಸಂಬಳ ಸಿಗ್ತಾ ಇದೆ ಅವನಿಗೆ, ಆದರೆ ಅದನ್ನು ಖರ್ಚು ಮಾಡೋದಕ್ಕೆ ಅವನಿಗೆ ಸಮಯ ಇಲ್ಲ. ಈ ಥರ ಏನು ಮಾಡ್ತಾರೆ ಅಂದರೆ ಅವನಿಗೆ ನೆಮ್ಮದಿ ಇಲ್ಲದಂಥ ಜೀವನ, ಶಾಂತಿ ಇಲ್ಲದಂಥ ಜೀವನ, ಈ ಪ್ರಶಾಂತಿಯನ್ನು ಕಳೆದುಕೊಂಡಿರ್ತಾನೆ. ಈ ಎಲ್ಲದನ್ನು ಪರಿಹರಿಸೋಕ್ಕೋಸ್ಕರ ಯಾವತ್ತೋ ಒಂದು ದಿವಸ ತನ್ನ ಸ್ನೇಹಿತರ ಜೊತೆಗೆ ಹೋಗ್ತಾನೆ, ಆ ಸಮಸ್ಯೆಗಳು ಯಾವುದೊಂದು ಸಮಸ್ಯೆ ಚಿಕ್ಕ ಪುಟ್ಟ ಸಮಸ್ಯೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ, ಆ ಸಮಸ್ಯೆಗಳ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಳ್ತಾನೆ ಅನ್ನೋ ಉದ್ದೇಶದಿಂದ ಅವನೇ ಅಂದರೆ ಮನಸ್ಸಲ್ಲಿ ಫಿಕ್ಸ್ ಅಷ್ಟೇ. ಅವನ ಮಾದಕವಸ್ತು ಸೇವನೆ ಮಾಡೋದ್ರಿಂದ ಯಾವುದೇ ಥರದ ಸಮಸ್ಯೆಗಳು ಪರಿಹಾರ ಆಗಲ್ಲ, ಆದರೆ ಅವನ ಮನಸ್ಸಿನಲ್ಲಿ ಅದು ಉಳ್ಕೊಂಡಿರುತ್ತೆ ಅಷ್ಟೇ. ಅದಕ್ಕೋಸ್ಕರ ಸಮಸ್ಯೆ ಪರಿಹಾರಕತೆ ಅನ್ನೋ ಉದ್ದೇಶದಿಂದ ಮಾದಕವಸ್ತು ಸೇವನೆಯನ್ನು ಪ್ರಾರಂಭ ಮಾಡ್ತಾರೆ. ನೆಕ್ಸ್ಟು ಸಹವಾಸ ದೋಷದಿಂದ ಅಂತ ಹೇಳ್ತೀವಿ. ನಮಗೊತ್ತು ಸಹವಾಸ ದೋಷದಿಂದ ಸನ್ಯಾಸಿನೂ ಕೆಟ್ಟ ಅಂತೇಳಿ. ಅಂದರೆ ಯಾರೋ ಸ್ನೇಹಿತ, ಒಳ್ಳೆಯ ಸ್ನೇಹಿತ ಆದರೆ ಅವನು ಆ ಮಾದಕವಸ್ತು ಸೇವನೆ ಮಾಡಬೇಡ ಅಂತ ಹೇಳ್ಬೋದು, ಆದರೆ ಕೆಲವೊಂದು ಸ್ನೇಹಿತರನ್ನ ನೋಡಿ ಕೆಲವೊಂದು ಅಭ್ಯಾಸಗಳನ್ನ ನಾವು ಕಲಿತಾ ಹೋಗ್ತೀವಿ. ಅದು ಒಳ್ಳೆಯ ಅಭ್ಯಾಸ ಆದರೆ
ಓಕೆ, ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಆದರೆ ಈ ಕೆಲವೊಂದು ದುರಭ್ಯಾಸಗಳು ನಮಗೆ ಸ್ನೇಹಿತರ ಸಹವಾಸದಿಂದನೂ ಕೂಡ ಬರೆದು ಹೋಗ್ತವೆ ಅಂತ. ಈ ಥರ ಚಟವಿಲ್ಲದವನು ಕೂಡ ಚಟಕ್ಕೆ ಒಳಗಾಗಿಸ್ಬೇಕು ಅನ್ನೋದು ಕೆಲವು ಸ್ನೇಹಿತರ ಒಂದು ಉದ್ದೇಶವಾಗಿರುತ್ತೆ. ನಾನು ಕಲಿತಾ ಇದ್ದೀನಿ, ನನ್ನ ಜೊತೆಗೆ ಅವನು ಕಲಿಬೇಕು, ಅಥವಾ ನಾನು ಹಾಳಾಗ್ತಾ ಇದ್ದೀನಿ ಅವನ ಜೊತೆಗೆ ನನ್ನ ಜೊತೆಗೆ ಅವನು ಹಾಳಾಗ್ತಾ ಹೋಗ್ಬೇಕಂದ್ರೆ ನಾನು ಅವನು ಇಬ್ಬರೂ ಕೂಡ ಈ ಚಟವನ್ನು ಕಲಿಲೇಬೇಕು ಅಂತಾರೆ. ಅಂದರೆ ಈ ಥರ ಒಬ್ಬರನ್ನ ವ್ಯಕ್ತಿನ ಹಾಳು ಮಾಡಬೇಕು ಅಂತ ಸ್ನೇಹಿತರು ಇರ್ತಾರಲ್ಲ, ಆ ಸ್ನೇಹಿತರ ಸಹವಾಸದಿಂದ ಈ ಏನು ಮಾದಕ ವಸ್ತು ಸೇವನೆ ಅನ್ನೋದು ಪ್ರಾರಂಭ ಆಗುತ್ತೆ ಅಂತೇಳಿ ಹೇಳ್ತಾ ಹೋಗೋದಾಗುತ್ತೆ. ನೆಕ್ಸ್ಟು ಸಾಮಾಜಿಕ ಕೊರತೆ ಅಂತೇಳಿ ಹೇಳ್ತೀವಿ. ಅಂದರೆ ಇಲ್ಲೇನು ಹೇಳ್ತಾರೆ ಅಂದರೆ ಒಂದು ಹೋರಾಟದ ಜೀವನ, ಮನುಷ್ಯನ ಜೀವನ ಒಂದು ಹೋರಾಟದ ಜೀವನ ಅಂತ ಹೇಳ್ತೀವಿ. ಇಲ್ಲಿ ಸಮತೋಲನವುಳ್ಳವನು ಈ ಹೋರಾಟದಲ್ಲಿ ಬುದ್ಧಿವಂತ ಮತ್ತು ಸಮತೋಲನವನು ಜಯಶಾಲಿ ಆದರೆ ದಡ್ಡನು ಅಲ್ಲಿ ಸೋಲ್ತಾ ಹೋಗ್ತಾನೆ ಅಂತೇಳಿ. ಅಂದರೆ ಇಲ್ಲಿ ಸಾಮಾಜಿಕ ಕೊರತೆ ಅಂತ ಹೇಳ್ತೀವಿ. ಇಲ್ಲಿ ಇಲ್ಲಿ ಯಾವ ಥರ ಸಾಮಾಜಿಕ ಕೊರತೆ ಆದರೆ ಮಾದಕವಸ್ತು ಸೇವನೆ ಹೇಗೆ ಪ್ರಾರಂಭ ಆಗುತ್ತೆ ಅಂತೇಳಿ. ಅಂದರೆ ನಾವು ನೋಡ್ತಾ ಹೋಗ್ತೀವಿ, ವ್ಯಾಪಾರದಲ್ಲಿ ನಷ್ಟ ಉಂಟಾಗಿ ಅವನು ತುಂಬ ಕೆಳಮಟ್ಟಕ್ಕೆ ಹೋಗ್ಬೋದು, ಅಥವಾ ಪರೀಕ್ಷೆಯಲ್ಲಿ ಅನುತೀರ್ಣನಾಗಿ ಅವನು ಏನು ಮಾನಸಿಕವಾಗಿ ತೊಂದರೆಗೊಳಗಾಗ್ಬೋದು, ಅಥವಾ ಈ ಪ್ರೇಮ ವ್ಯವಹಾರದಲ್ಲಿ ಯಾವುದೇ ನಿರಾಶೆ ಆಗ್ಬೋದು. ಈ ಥರ ಆದಾಗ ಏನು ಮಾಡ್ತಾನೆ ಅಂದರೆ ಈ ಮಾದಕವಸ್ತು ಸೇವನೆಗೆ ಬರ್ತಾ ಹೋಗ್ತಾನೆ. ಇದು ಮತ್ತೊಂದು ಕಾರಣ ಆಗುತ್ತೆ ಮಾದಕವಸ್ತು ವ್ಯಸನಕ್ಕೆ. ಮತ್ತು ಇತರ ಕಾರಣಗಳು ಅಂತೇಳಿ ಗುರುತಿಸ್ತಾ ಹೋಗ್ತೀವಿ. ಇತರ ಕಾರಣಗಳು ಈ ಮೇಲೆ ವಿವರಿಸಿದಂಥ ಕಾರಣಗಳು ಬಿಟ್ಟು ಕೆಲವೊಂದು ಕಾರಣಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅದೇನೆಂದರೆ ಈ ನಿರುದ್ಯೋಗದ ಕಾರಣ ಇರ್ಬೋದು. ಈ ನಿರುದ್ಯೋಗ, ಯಾವುದೇ ಉದ್ಯೋಗ ಸಿಗ್ತಾ ಇಲ್ಲ, ಆ ಉದ್ದೇಶದಿಂದ ಏನು ಮಾಡ್ತಾನೆ ಅವನು ಮಾನಸಿಕವಾಗಿ ಇನ್ನೊಂದಂಥ ವ್ಯಕ್ತಿ ಮಾದಕವಸ್ತು ಸೇವನೆಗೆ ಕಡೆ ಗಮನ ಹರಿಸೋಗ್ಬೋದಾಗುತ್ತೆ. ಅಥವಾ ನರದೌರ್ಬಲ್ಯ ಅಂತ ಹೇಳ್ತೀವಿ, ಅಥವಾ ಶೋಭಾಚಾರ, ಒಂದು ಫ್ಯಾಷನ್ಗೋಸ್ಕರ ಈ ಮಾದಕವಸ್ತುಗಳ ಸೇವನೆ ಪ್ರಾರಂಭ ಆಗ್ತಾ ಹೋಗ್ಬೋದು. ಅಜ್ಞಾನ ಅಂದರೆ ಜ್ಞಾನ ಇಲ್ಲ, ಅಂದರೆ ಯಾರೋ ಮಾಡ್ತಿದ್ದಾರೆ, ಯಾರೋ ಮಾದಕವಸ್ತುಗಳನ್ನ ಸೇವನೆ ಮಾಡ್ತಿದ್ದಾರೆ, ನಾನು ಆ ಮಾದಕವಸ್ತುಗಳನ್ನ ಸೇವನೆ ಮಾಡಬೇಕು ಅನ್ನೋ ಅಜ್ಞಾನದಿಂದನೂ ಕೂಡ ಮಾದಕವಸ್ತು ಸೇವನೆ ಪ್ರಾರಂಭ ಆಗ್ತಾ ಹೋಗ್ಬೋದು. ಅಥವಾ ಕೌಟುಂಬಿಕ ವಿಘಟನೆ ಅಂದರೆ ಕುಟುಂಬದಲ್ಲಿ ತೊಂದರೆಗಳಾಗ್ತಾ ಹೋಗ್ಬೋದು, ಅಂದರೆ ಗಂಡ ಹೆಂಡತಿ ನಡುವೆ ವ್ಯತ್ಯಾಸಗಳಾಗ್ತಾ ಹೋಗ್ಬೋದು, ಗಂಡ ಹೆಂಡತಿ ಡಿವೈಡ್ ಆಗ್ಬೋದು, ಅಥವಾ ಆ ವ್ಯಕ್ತಿ ತನ್ನ ತಂದೆ ತಾಯಿಯಿಂದ ಹೊರಗಡೆ ಬರ್ತಾ ಹೋಗ್ಬೋದು, ಅಥವಾ ಆ ಕುಟುಂಬದಿಂದ ಅಥವಾ ಸಮಾಜದಿಂದ ಹೊರಗಡೆ ಬರೋಂಥ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಮಾದಕವಸ್ತುಗಳ ಕಡೆ ಹೋಗ್ತಾ ಹೋಗ್ಬೋದಾಗುತ್ತೆ. ಈ ಥರ ಇಲ್ಲಿ ಏನಾಗುತ್ತೆ ಅಂದರೆ ಈ ನರದೌರ್ಬಲ್ಯ, ಶೋಭಾಚಾರ, ನಿರುದ್ಯೋಗ, ಅಜ್ಞಾನ ಇವೆಲ್ಲವೂ ಕೂಡ ಇತರೆ ಕಾರಣಗಳು ಅಂತೇಳಿ ನಾವು ಗುರುತಿಸಾಗ್ಬೋದಾಗುತ್ತೆ. ಈ ಥರ ಮಾದಕವಸ್ತು ಸೇವನೆಗೆ ಇಷ್ಟು ಕಾರಣಗಳನ್ನ ನಾವು ಗುರುತಿಸಬೇಕಾಗುತ್ತೆ. ಇದಿಷ್ಟೇ ಅಲ್ಲದೆ ಪ್ರೊಫೆಸರ್ ರಾಮ್ ಅಹುಜಾರವರ ಪ್ರಕಾರ ಕೆಲವೊಂದು ಕಾರಣಗಳನ್ನ ಗುರುತಿಸ್ತಾ ಹೋಗ್ತಾರೆ. ಅದರಲ್ಲಿ ಇವರು ಪ್ರಮುಖವಾಗಿ ನಾಲ್ಕು ಕಾರಣಗಳನ್ನ ಹೇಳ್ತಾ ಹೋಗ್ತಾರೆ: ಮಾನಸಿಕ ಕಾರಣಗಳು, ಸಾಮಾಜಿಕ ಕಾರಣಗಳು, ಶಾರೀರಿಕ ಕಾರಣಗಳು, ಇತರೆ ಕಾರಣಗಳು. ಅಂದರೆ ಇಲ್ಲಿ ಮಾನಸಿಕ ಕಾರಣಗಳು ಅಂತ ಹೇಳಿದ್ರೆ ಅಂದರೆ ಮಾದಕವಸ್ತುಗಳ ಸೇವನೆಯಿಂದ ಮಾನಸಿಕವಾಗಿ ಲಾಭಗಳು ಉಂಟಾಗುತ್ತವೆ. ಅಂದರೆ ನನ್ನ ಮನಸ್ಸಿಗೆ ಏನೋ ತೃಪ್ತಿ ಸಿಗುತ್ತೆ, ಶಾಂತಿ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಏನು ಮಾಡ್ತಾನೆ ಆ ಮಾದಕವಸ್ತು ಸೇವನೆ ಕಡೆ ಹೋಗ್ತಾ ಹೋಗ್ತಾನೆ ಅಂತ ಹೇಳ್ತಾ ಹೋಗ್ಬೋದು. ಅದೇ ಥರ ಸಾಮಾಜಿಕ ಕಾರಣಗಳು ಅಂತ ಹೇಳ್ತಾರೆ, ಹೊಸ ಸಾಮಾಜಿಕ ಅನುಭವಗಳನ್ನ ಪಡೆಯಲು ಅಂತೇಳಿ. ಅಂದರೆ ಹೊಸ ಸಾಮಾಜಿಕ ಅನುಭವಗಳನ್ನ ಪಡೆಯಬೇಕು, ನಾನು ಮಿತ್ರರ ಕೂಟಗಳಲ್ಲಿ ಸೇರ್ಕೊಳ್ತಾ ಹೋಗ್ಬೇಕು. ಅಂದರೆ ಯಾವುದೋ ಒಂದು ಫ್ರೆಂಡ್ಸ್ ಇವತ್ತು ಒಂದು ಪಾರ್ಟಿ ಮಾಡ್ತಾಯಿದ್ದಾನೆ ಅಂತ ಅನ್ಕೋಣ, ಆ ಪಾರ್ಟಿ ಮಾಡ್ತಾ ಇರುವಂಥ ಫ್ರೆಂಡ್ಸ್ಗಳನ್ನ ಮಾದಕವಸ್ತು ಸೇವನೆ ಮಾಡ್ತಾ ಇರ್ತಾರೆ. ಆದರೆ ಮತ್ತೊಬ್ಬ ಯಾರೋ ವ್ಯಕ್ತಿ ಮಾದಕವಸ್ತು ಸೇವನೆ ಮಾಡಲಿಲ್ಲ ಅಂದರೆ ಅವನು ಆ ಪಾರ್ಟಿಗೆ ಜಾಯ್ನ್ ಆಗೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾನೆ, ನಾನು ಕೂಡ ಆ ಮಾದಕವಸ್ತು ಸೇವನೆಯನ್ನು ಮಾಡ್ಬೋದಲ್ಲ, ನಾನು ಮಾದಕವಸ್ತು ಸೇವನೆಯನ್ನು ಕಲಿತ್ರೆ ಅವ್ರ ಜೊತೆಗೆ ನಾನು ಕೂಡ ಇನ್ವಾಲ್ವ್ ಆಗ್ಬೋದು, ಆ ಪಾರ್ಟಿಲಿ ನಾನು ಕೂಡ ಜಾಯ್ನ್ ಆಗ್ಬೋದು ಅಂತೇಳಿ. ಈ ಥರ ಕೆಲವೊಂದು ಸನ್ನಿವೇಶಗಳು, ಕೆಲವೊಂದು ಸಾಮಾಜಿಕ ಸನ್ನಿವೇಶಗಳು ಅವನನ್ನು ಏನು ಮಾಡ್ತಾವೆ ಅಂದರೆ ಮಾದಕವಸ್ತು ಸೇವನೆಗೆ ಒಳಗಾಗಂತೆ ಮಾಡ್ತಾ ಹೋಗ್ತೇವೆ ಅಂತ. ಮತ್ತೊಂದು ಕಾರಣ ಹೇಳ್ತಾರೆ ರಾಮ ಹುಜಾರ್ ಅವರು, ಶಾರೀರಿಕ ಕಾರಣಗಳು ಅಂತೇಳಿ. ಇನ್ನೇನು ಹೇಳ್ತಾರೆ ಅಂದರೆ ದೈಹಿಕ ಕಾರಣಗಳು ಅಥವಾ ಶಾರೀರಿಕ ಕಾರಣಗಳು, ಅಂದರೆ ದೈಹಿಕವಾಗಿ ಕೆಲವೊಂದು ತೊಂದರೆಗಳಿರ್ಬೋದು, ಆ ತೊಂದರೆಗಳಿಂದ ಮುಕ್ತಿ ಹೊಂದೋದಕ್ಕೂ ಕೂಡ ಏನು ಮಾಡ್ತಾನೆ ಅಂದರೆ ಈ ಮಾದಕವಸ್ತು ಸೇವನೆಗೆ ಒಳಗಾಗ್ತಾನೆ ಅಂತೇಳಿ. ಇಲ್ಲಿ ನಾವು ಎಕ್ಸಾಂಪಲ್ ಹೇಳ್ತಾ ಹೋಗ್ಬೋದು, ಈ ದೈಹಿಕವಾಗಿ ನೋವನ್ನು ಅನುಭವಿಸ್ತಿರುವಂಥ ವ್ಯಕ್ತಿ, ನಾವು ಕಾಮನ್ ಆಗಿ ನೋಡ್ತಾ ಹಾಕ್ತೀವಿ, ಯಾರೊಬ್ಬ ವ್ಯಕ್ತಿ ಡ್ರೈವಿಂಗ್ ಮಾಡ್ತಾ ಇದ್ದಾನೆ ಅಂತ ಅಂದರೆ ಅವನೇನು ಮಾಡ್ತಾನೆ ಮಾದಕವಸ್ತು ಸೇವನೆಯನ್ನು ಮಾಡ್ತಾ ಇದ್ದಾನೆ ಅಂತೇಳಿ. ಅಂದರೆ ಅವನು ದೈಹಿಕವಾಗಿ ಡ್ರೈವಿಂಗ್ ಮಾಡಿಕೊಂಡು ದೈಹಿಕವಾಗಿ ತುಂಬ ನೊಂದಿರ್ತಾನೆ, ಸುಸ್ತಾಗಿರುತ್ತೆ ಅವನಿಗೆ, ಅವನು ಅನಿವಾರ್ಯವಾಗಿ ನಿದ್ರೆ ಬರೋದಿಲ್ಲ ಅನ್ನೋ ಕಾರಣದಿಂದ ಏನು ಮಾಡ್ತಾನೆ ಈ ಮಾದಕವಸ್ತು ಸೇವನೆಯನ್ನು ಮಾಡ್ತಾ ಹೋಗ್ಬೋದು. ಅಥವಾ ತುಂಬ ಕಷ್ಟದ ಕೆಲಸವನ್ನು ಮಾಡುವಂಥ ಕೆಲವರು ಕೂಡ ಏನು ಮಾಡ್ತಾರೆ ಅಂದರೆ ಅವರು ತನ್ನ ದೇಹಕ್ಕೋಸ್ಕರ ಈ ಮಾದಕವಸ್ತು ಸೇವನೆಯನ್ನು ಮಾಡ್ತಾ ಹೋಗ್ತಾರೆ ಅಂತೇಳಿ. ಈ ಥರ ಈ ಏನು ಮಾಡ್ತಾರೆ ಅಂದರೆ ಈ ದೈಹಿಕವಾಗಿ ಅವರು ಸುಸ್ಥಿರವಾಗಿ ಇರಬೇಕಂದ್ರೆ ಅವರು ಮಾದಕವಸ್ತು ಸೇವನೆಯನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತೇಳಿ. ನೆಕ್ಸ್ಟ್ ಮತ್ತೊಂದು ಕಾರಣ ಹೇಳ್ತಾರೆ ಆಹುಜಾರ ಅವರು, ಇತರೆ ಕಾರಣಗಳು ಅಂತೇಳಿ. ಇತರೆ ಕಾರಣಗಳಲ್ಲೂ ಕೂಡ ನಾವು ಅಂಶಗಳನ್ನ ಹೇಳ್ತಾ ಹೋಗ್ತಾರೆ. ಈ ಎಜುಕೇಷನಲ್ಲಿ ಏನೋ ಫೇಲ್ಯೂರ್ ಆಗಿರ್ಬೋದು, ಅಥವಾ ವ್ಯಾಪಾರದಲ್ಲಿ ಏನೋ ನಷ್ಟ ಆಗಿರ್ಬೋದು,
ಅಥವಾ ವೈಯಕ್ತಿಕ ಸಮಸ್ಯೆ ಆಗಿರ್ಬೋದು, ಅಥವಾ ಒತ್ತಾಯಕ್ಕೋಸ್ಕರ ಯಾರೋ ಸ್ನೇಹಿತರು ಒತ್ತಾಯ ಮಾಡ್ತಾ ಇದ್ದಾರೆ ಅಥವಾ ಬೆದರಿಕೆ ಆಗ್ತಾ ಇದ್ದಾರೆ, ಈ ಥರ ಕಾರಣಗಳಿಂದ ಏನು ಮಾಡ್ಬೋದು ಅವನು ಮಾದಕ ವಸ್ತು ಸೇವನೆಯನ್ನು ಮಾಡ್ತಾ ಹೋಗ್ಬೋದು ಅಂತೇಳಿ ಯಾರು ರಾಮ್ ಆಹುಜಾರ್ ಅವರು ಹೇಳ್ತಾ ಹೋಗ್ತಾರೆ. ಇದಿಷ್ಟು ಕಾರಣಗಳನ್ನ ಪ್ರೊಫೆಸರ್ ರಾಮ್ ಆಹುಜಾರ್ ಅವರು ಹೇಳ್ತಾ ಹೋಗ್ತಾರೆ ಅಂತೇಳಿ. ಈ ಥರ ಈ ಮಾದಕ ವಸ್ತು ವ್ಯಸನಕ್ಕೆ ಸಾಕಷ್ಟು ಕಾರಣಗಳನ್ನ ನಾವು ಗುರುತಿಸ್ತಾಗ್ಬೋದು. ಇದು ಎಷ್ಟೇ ಕಾರಣಗಳನ್ನ ಆಧಾರದ ಮೇಲೆ ಒಬ್ಬ ವ್ಯಕ್ತಿ ಮಾದಕ ವಸ್ತುಗಳಿಗೆ ದಾಸನಾಗ್ತಾ ಇದ್ದಾರೆ, ಮಾದಕ ವಸ್ತು ಒಂದು ಅವನನ್ನು ಒಂದು ಬಿಡಲಾರದ ಸಂಬಂಧಿಯಾಗಿ ಉಳ್ಕೊಳ್ತಾ ಇದೆ. ಒಂದು ಹಂತದಲ್ಲಿ ಅವನು ಮಾದಕ ವಸ್ತು ಸೇವನೆಯನ್ನು ಅವನು ಬಿಡದಿನ ಅಂದರೂ ಕೂಡ ಮಾದಕ ವಸ್ತು ಅವನನ್ನು ಬಿಡಲಾರದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ. ಅಂದರೆ ಮಾದಕ ವಸ್ತುವಿಗೆ ಅವನಿವತ್ತು ದಾಸನಾಗ್ತಾ ಇದ್ದಾನೆ. ಅಂದರೆ ನಾನು ಮಾದಕ ವಸ್ತು ಇಲ್ಲದೇ ಬದುಕೋದಕ್ಕೆ ಆಗಲ್ಲ, ನನ್ನ ಜೀವನ ಇರದೆ ಮಾದಕ ವಸ್ತುವಿನ ಜೊತೆಗೆ ನಾನು ಇರಬೇಕು ಅಂದರೆ ಮಾದಕ ವಸ್ತು ಇರಲೇಬೇಕು ಅನ್ನೋ ಲೆವೆಲ್ಲಿಗೆ ಈ ಮಾದಕ ವಸ್ತು ಆ ವ್ಯಸನ ಅವನನ್ನು ಕೊಂಡೊಯ್ತಾ ಇದೆ ಅಂತೇಳಿ. ಇದು ಒಂದು ಯುವಕರಲ್ಲಿ ಕಂಡುಬರುವಂಥ ಒಂದು ಪ್ರಮುಖವಾದ ಸಮಸ್ಯೆ. ನಾವು ನಗರದ ಹಿನ್ನೆಲೆಯಲ್ಲಿ ನೋಡ್ತಾ ಇದ್ದೀವಿ ಅಂದರೆ ನಾವು ಯುವಜನತೆ ಹಿನ್ನೆಲೆಯಲ್ಲಿ ಇಟ್ಕೊಂಡೆ ಅಧ್ಯಯನ ಮಾಡ್ತಾ ಹೋಗಬೇಕಾಗತ್ತೆ. ಇದು ನಗರದ ಒಂದು ಪ್ರಮುಖ ಸಮಸ್ಯೆ, ಯುವಕರ ಒಂದು ಸಮಸ್ಯೆ. ಈ ಸಮಸ್ಯೆಗೆ ಪರಿಹಾರಗಳನ್ನ ನಾವು ಹುಡುಕ್ತಾ ಹೋಗಬೇಕಾಗತ್ತೆ. ಏಕೆಂದರೆ ಯುವ ಜನತೆ ಅಥವಾ ಯುವ ಸಂಪತ್ತು ಅನ್ನೋದು ನಮ್ಮ ದೇಶದ ಒಂದು ಪ್ರಮುಖ ಸಂಪತ್ತಾಗಿ ಪರಿವರ್ತನೆ ಆಗ್ತಾ ಹೋಗಬೇಕಾಗತ್ತೆ. ಈ ಥರ ಈ ಮಾದಕ ವಸ್ತು ವ್ಯಸನಕ್ಕೆ ಸಾಕಷ್ಟು ಕಾರಣಗಳನ್ನ ನಾವು ನೋಡ್ತಾ ಹೋಗ್ಬೋದಾಗತ್ತೆ. ನೆಕ್ಸ್ಟು ಮಾದಕ ವಸ್ತು ವ್ಯಸನದ ದುಷ್ಪರಿಣಾಮಗಳು. ಮಾದಕ ವಸ್ತು ಸೇವನೆ ಮಾಡೋದ್ರಿಂದ ಅಥವಾ ಮಾದಕ ವಸ್ತು ಚಟವಾಗಿ ಪರಿವರ್ತನೆ ಆಗುತ್ತಲ್ಲ, ಅದರಿಂದ ಏನೇನು ದುಷ್ಪರಿಣಾಮಗಳಾಗುತ್ತೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗ್ಬೋದಾಗತ್ತೆ. ಇವತ್ತಿನ ತರಗತಿ ನಿಮಗೆ ಇಷ್ಟ ಆಗಿದೆ ಅಂದರೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಈ ತರಗತಿಯಲ್ಲಿ ಯಾವುದೇ ಥರದ ಅನುಮಾನಗಳಿದ್ದರೆ ನೀವು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ಆ ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಉತ್ತರಗಳನ್ನ ಕಂಡುಕೊಳ್ಬೋದು. ಅದೇ ಥರ ನಮ್ಮ ಚಾನಲ್ನಲ್ಲಿ ಸೋಷಾಲಜಿಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿಡಿಯೋಗಳಿದ್ದಾವೆ, ಅದು ಮುಂದೂ ಕೂಡ ತಯಾರಾಗ್ತಾ ಇರ್ತವೆ. ಆ ಎಲ್ಲ ವಿಡಿಯೋಗಳನ್ನ ನೋಡಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ಥರ ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋ ನೋಡಬೇಕಂದ್ರೆ ಅವರಿಗೂ ಕೂಡ ಶೇರ್ ಮಾಡಿ. ಇವತ್ತಿನ ಕ್ಲಾಸ್ನ ಕೇಳಿದಂಥ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.